ಪೂರ್ವ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳು ಮೈಸೂರು ದಸರಾ ಎಷ್ಟೊಂದು ಸುಂದರ ಅಷ್ಟೇ ಅಲ್ಲ ಬೆಂಗಳೂರು ದಸರಾ ಕೂಡ ಅಷ್ಟೇ ಸುಂದರ ಮೈಸೂರಲ್ಲಿ ಮಾತ್ರ ಅಲ್ಲ ಇಡೀ ಬೆಂಗಳೂರಲ್ಲಿ ಇಡೀ ಕರ್ನಾಟಕದಲ್ಲೇ ದಸರಾ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ಜೊತೆ ದಸರಾ ಸೆಲೆಬ್ರೇಟ್ ಮಾಡ್ಕೊಳ್ತಾ ನಮ್ಮ ಹತ್ರ ಮಾತಾಡೋಕ್ಕೆ ಲಕ್ಷ್ಮಿ ಇದ್ದಾರೆ ಲಕ್ಷ್ಮೀ ಅಂದರೆ ಯಾರಂತೂ ಯೋಚನೆ ಮಾಡ್ತಾ ಇದ್ದೀರಾ ಅವ್ರನ್ನ ಯಾರಂತೂ ಪರಿಚಯ ಮಾಡಿಕೊಡೋದೇ ಈ ವಿಶೇಷ ಕಾರ್ಯಕ್ರಮ ನಾನು ಸಂದೀಪ್ ಓಕೆ ವಿಜಯದಶಮಿ ಪ್ರಯುಕ್ತ ನಮ್ಮ ಜೊತೆ ಮಾತಾಡೋಕ್ಕೆ ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಸಾಕಷ್ಟು ವಿಷಯ ತಿಳಿಸ್ಕೊಳಕ್ಕೆ ಲಕ್ಷ್ಮೀ ಇದ್ದಾರೆ ಲಕ್ಷ್ಮಿ ಅಂದರೆ ಯಾರು ಅಂತ ಯೋಚನೆ ಮಾಡೋಕ್ಕೋಗ್ಬೇಡಿ ನನ್ನದೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಲಕ್ಷ್ಮಿಯಾಗಿ ಸದ್ಯದಲ್ಲೇ ಬರ್ತಾ ಇದ್ದಾರೆ ಸರ್ ನಮಸ್ತೆ ನಿಮಗೆ ನಮಸ್ಕಾರ ವಿಜಯದಶಮಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಆಮೇಲೆ ಸುವರ್ಣ ವೀಕ್ಷಕರಿಗೆ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಆ ಚಾಮುಂಡಿ ತಾಯಿ ನಮಗೆ ನಿಮಗೆ ಇಡೀ ಕರ್ನಾಟಕಕ್ಕೆ ಒಳ್ಳೇದು ಮಾಡಲಿ ಇಡೀ ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ನಾನಂತೂ ಫಸ್ಟ್ ಟೈಮ್ ದಸರಾ ಹಬ್ಬನ ಶಿವಣ್ಣನ ಜೊತೆ ಸೆಲೆಬ್ರೇಟ್ ಮಾಡಿದೆ ಶಿವಣ್ಣ ನಿಮಗೆ ಹೇಗಿದೆ ದಸರಾ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ತುಂಬ ಇಷ್ಟ ದಸರಾ ಎಸ್ಪೆಷಲಿ ಮೈಸೂರಲ್ಲಿ ನೋಡೋಕೆ ಅದು ತುಂಬ ಚೆಂದ ನಾನು ಒಂದು ತ್ರೀ ಫೋರ್ ಟೈಮ್ಸ್ ನೋಡಿದ್ದೆ ನಂಗೆ ತುಂಬ ಇಷ್ಟ ಅದು ಮೆರವಣ್ಗೆ ಬರಬೇಕಾದ್ರೆ ಅದೇಂದರೆ ಸಪ್ರೇಟಾಗಿ ಕುಂತ್ಕಂಡು ಎಲ್ಲೋ ಒಂದು ರೂಮಲ್ಲಿ ಕುಂತ್ಕೊಂಡು ನೋಡೋದಲ್ಲ ಇಲ್ಲ ಟಿ ವಿ ಅಲ್ಲ ಇವಾಗ ಟಿ ವಿ ಲೈವೇ ಬರುತ್ತೆ ಬಟ್ ನಾಟ್ ಸೀಯಿಂಗ್ ಲೈವ್ ಕುಂತ್ಕಂಡು ಜನಗಳ ಮಧ್ಯೆ ನೋಡೋದಿದ್ದೀರಲ್ಲ ಅದು ಭಾಳ ಖುಷಿ ನಂಗೆ ತುಂಬ ಇಷ್ಟ ನಾನು ಆ ಥರ ವಾಚ್ ಮಾಡಿದ್ದೀನಿ ನಂಗೆ ತುಂಬ ಇಷ್ಟ ಆಮೇಲೆ ಬನಿ ಮಂಟಪ ಅದೆಲ್ಲ ಮುಗಿದ ಬನಿ ಮಂಟಪಲಿ ಒಂದು ನೈಟ್ ಇದು ಕ್ರ್ಯಾಕರ್ಸು ದಟ್ ಇಟ್ ಇಟ್ಸ್ ವಿಶುವಲ್ ಟ್ರೀಟ್ ಎಕ್ಸ್ಪೆಷಲಿ ಮೈಸೂರು ಅಂದರೆ ಮೈಸೂರು ಸಿಟಿ ನೋಡೋಕ್ಕೆ ಅಷ್ಟು ಚೆಂದ ಆ ಒಂದು ಪ್ರೊಷನ್ ಆಗಲಿ ಆ ಒಂದು ಮೈಸೂರು ಕಲ್ಚರಲ್ಲಿ ನಮ್ಮ ಸಾಂಸ್ಕೃತಿಕ ಒಂದು ಏನು ಒಂದು ಒಂದು ಹಿನ್ನೆಲೆ ಇದೆಯೋ ಮೈಸೂರದ ಒಂದು ಸಾಂಸ್ಕೃ ಕಂಸಾಳ ಇರ್ಬೋದು ಇಲ್ಲ ಡೊಳ್ಕುಣಿತಾ ಇರ್ಬೋದು ಇಲ್ಲ ವೀರ್ಗಾಸೆ ಅದೆಲ್ಲ ಆ ಟ್ರೆಡಿಷನ್ ನೋಡೋಕ್ಕೆ ಒಂದು ಒಂದು ಅದ್ಭುತವಾದ ಒಂದು ಟ್ರೀಟ್ ಎಷ್ಟೋ ಕೋಟೆಗಳಿದೆ ಅದನ್ನು ಅದು ಮಿನೇಚರ್ಸ್ಗಳು ಮಾಡಿ ಅದು ಮುಂದೆ ಹೋಗೋದು ಇಟ್ಸ್ ಅನ್ ವಿಷುವಲ್ ಟ್ರೀಟ್ ಈ ಆಯುಧ ಪೂಜೆ ಅಂತ ಮಾಡ್ತಾರೆ ತಗೊಂಡಿರೋ ಹೊಸ ಗಾಡಿಗಳು ಪೂಜೆ ಮಾಡೋದು ಏನೋ ಒಂದು ಎಲ್ಲ ಎಲ್ಲ ಇವನ್ ನಾವು ಏನೇನು ಪ್ರೊಫೆಷನ್ ನೀವು ಪೂಜೆ ಮಾಡಿರೋದು ಐ ಥಿಂಕ್ ನಂದು ಮಾರುತಿ ಏಯ್ಟ್ ಹಂಡ್ರೆಡ್ ಇತ್ತು ಅವಾಗ ಏಯ್ಟಿ ಫೈವ್ ನನ್ನ ಫಿಲ್ಮ್ ಇನ್ಸ್ಟಿಟ್ಯೂಟ್ ಮಾರುತಿ ಏಯ್ಟ್ ಹಂಡ್ರೆಡ್ ಫಸ್ಟ್ ಟೈಮ್ ಮಾರುತಿ ಅನ್ನೋದೇ ಒಂದು ಅನಿಸಿದಾಗ ಲೆವೆನ್ ಹನ್ನೊಂದು ಗಾಡಿಲಿ ಚೆನ್ನೈಲಿ ನಂದೊಂದು ಗಾಡಿ ಅವಾಗ ಮಾರುತಿ ಏಯ್ಟ್ ಹಂಡ್ರೆಡ್ ರೆಡ್ ಕಲರ್ ಐ ಕ್ಯಾನ್ ಫರ್ಗೆಟ್ ದಕ್ ವೈಕಲ್ ಫಸ್ಟ್ ಟೈಮ್ ಪೂಜೆ ಮಾಡಿದ್ದು ಅದಕ್ಕೆ ಇವಾಗ ಇವತ್ತು ನಮ್ಮ ಒಂದು ಏನಂತೀವಿ ಮೈ ಬ್ಲೆಸ್ಸಿಂಗ್ಸ್ ಆಫ್ ಮೈ ಪ್ಯಾರೆಂಟ್ಸ್ ಮೈ ಫ್ಯಾಮಿಲಿ ಆ್ಯಂಡ್ ಇಡೀ ಕರ್ನಾಟಕ ಒಂದು ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸು ಆರ್ಟಿಸ್ಟ್ ಎಲ್ಲ ಸೇರಿ ಇವತ್ತು ಇವತ್ತು ನಮಗೆ ಒಂದು ನಾಲ್ಕು ಗಾಡಿ ಐದು ಗಾಡಿ ಇರೋದಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಬ್ಲಸ್ಸಿಂಗ್ಸ್ ಇನ್ನೊಂದೇನಂದ್ರೆ ಇಷ್ಟು ನೂರು ಸಿನಿಮಾ ಮಾಡಿ ಇಷ್ಟೆಲ್ಲ ಹೆಸರು ಮಾಡಿ ಇಪ್ಪತ್ತೈದು ವರ್ಷ ಆದ್ಮೇಲೆ ಸಾಕಷ್ಟು ಜನ ನಾನು ಯಾಕೆ ಬದಲಾಗಿ ಬೇರೆ ತರ ಮಾಡಬೇಕು ಹೇಗಿದ್ರು ನೋಡ್ತಾರಲ್ಲ ಅನ್ನೋದು ಇರುತ್ತೆ ಬಟ್ ಅದರಲ್ಲಿ ಮುಖ್ಯವಾಗಿ ಫಸ್ಟ್ ನೀವು ನಿಲ್ತೀರಾ ಹೇಗೆ ಅಂದ್ರೆ ಪ್ರತಿಯೊಂದು ಸಿನಿಮಕ್ಕೂ ಒಂದಲ್ಲ ಒಂದು ವಿಭಿನ್ನತೆ ಮಾಡ್ತಿರ್ತೀರಾ ಇವಾಗ ನೋಡಿ ವೆಯ್ಟ್ ತುಂಬಾ ಲಾಸ್ಟ್ ಒಂದು ಫಿಲ್ಮ್ಗೆ ವಾಂಟ್ ಟು ಡೂ ಸಂ ಬಟ್ ಐ ಟ್ ದ ಸೀಕ್ರೆಟ್ ಇವಾಗ ಅದು ಟು ಬಿಕಾಸ್ ಇವಾಗ ಹಂಡ್ರೆಂಡ್ ಟು ಲಕ್ಷ್ಮಿ ಬಿಗಿನಿಂಗ್ ಅದು ಇವಾಗ ದಸರಾ ಹಬ್ಬದ ಇವಾಗ ಅದು ಪ್ರಯುಕ್ತ ಇವಾಗ ಆಡಿಯೋ ಆಲ್ಮೋಸ್ಟ್ ಇವಾಗ ನೆಕ್ಸ್ಟ್ ನವಂಬರ್ ಫಸ್ಟ್ ರಾಜ್ಯೋತ್ಸವ ಬಿಡಬೇಕು ಅಂತ ಒಂದು ಐಡಿಯಾ ಇದೆ ಪಿಕ್ಚರ್ ಲೇಟ್ ಆಯ್ತು ಬಟ್ ಆದ್ರೂ ಸಾಕಷ್ಟು ಶ್ರಮ ಇದೆ ಪಿಕ್ಚರ್ನಿಂದ ನಿಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಒಂದು ಪ್ಲೇ ಆಗುತ್ತೆ ಒಂದು ವಿಭಿನ್ನವಾದ ಪಾತ್ರ ಒಂದು ವಿಭಿನ್ನವಾದ ಪಾತ್ರ ಅಂದರೆ ಒಂದು ಜರ್ನಿ ಲಕ್ಷ್ಮಿಯ ಒಂದು ಜರ್ನಿಲಿ ಯಾವ ರೀತಿಯಾದ ಒಂದು ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡ್ತಾ ಹೋಗ್ತಾನೆ ಯಾತಿಗೋಸ್ಕರ ಒಂದು ಆ ಜರ್ನಿ ಮೂಮೆಂಟ್ಲಿ ಏನೆಲ್ಲ ಫೇಸ್ ಮಾಡ್ಕೊಂಡು ಹೋಗಿ ಯಾ ಯಾತಿಗೋಸ್ಕರ ಫೇಸ್ ಮಾಡಿ ಆಮೇಲೆ ಕೊನೆಗೆ ಬಂದಾಗ ಏನಾಗುತ್ತೆ ಇಟ್ ಮೈಟ್ ಬಿ ಇಸ್ ಫ್ಯಾಮಿಲಿ ಲೈಫ್ ಇಸ್ ಲವ್ ಲೈಫ್ ಆರ್ ಇಸ್ ಇಟ್ ಮೈಟ್ ಬಿ ಇಸ್ ಪ್ರೊಫೆಷ್ನಲ್ ಲೈಫ್ ಓಕೆ ಎಲ್ಲ ಲೈಫ್ಲೂ ಹುಡುಕ್ತಾ ಹೋದಾಗ ಅವ್ರದ್ದೇ ಅದೊಂದು ಜವಾಬ್ದಾರಿ ಬೆಳೀತಾ ಹೋಗುತ್ತೆ ಆ್ಯಂಡ್ ಲಕ್ಷ್ಮೀ ಸಿನಿಮಾದಲ್ಲೂ ಅದೇನೆ ಅವ್ನ ಪಾತ್ರ ಲಕ್ಷ್ಮೀ ಪಾತ್ರ ಥ್ರೂಟ್ ದ ಫಿಲ್ಮ್ ಇಸ್ ಇನ್ ಇಸ್ ಇನ್ ಎ ಜರ್ನಿ ವೂಮಾಲ್ ವಾಟ್ ಆಲ್ ಇ ಡಸ್ ವಾಟ್ ಆಲ್ ಹಿ ಮೇಟ್ಸ್ ಆ್ಯಂಡ್ ಕನ್ಕ್ಲೂಷನ್ ಏನು ಕೊಡ್ತಾನೆ ಅಂದರೆ ಏನು ನಿಮ್ಮ ಪಾತ್ರ ಹೇಗಿದೆ ಅದರಲ್ಲಿ ಐ ಮೀನ್ ದೇಶಕ್ಕೆ ಸಂಬಂಧಪಟ್ಟಿರೋದು ಹಂಡ್ರೆಡ್ ಪರ್ಸೆಂಟ್ ದೇಶಕ್ಕೆ ಸಂಬಂಧಪಟ್ಟಿದ್ದೆ ಆ ಪಾತ್ರ ದೇಶಕ್ಕೆ ಸಂಬಂಧಪಟ್ಟಿದ್ದ ಪಾತ್ರನೇ ಆ್ಯಂಡ್ ಇಟ್ ಇಸ್ ಎ ವೆರಿ ವೈಬ್ರೆಂಟ್ ರೋಲ್ ವೆರಿ ವೆರಿ ಪವರ್ಫುಲ್ ರೋಲ್ ಯಾವ ರೀತಿ ಪವರ್ಫುಲ್ ಆಗಿರ್ತಾನೆ ಅವನ ಏಮ್ ಏನು ಅವ್ನ ಗೋಲ್ ಏನು ಯಾವುದನ್ನು ಕೇರ್ ಮಾಡಲ್ಲ ಆ ಗೋಲ್ ಯಾವ್ದು ತಪ್ಪು ಅಂದರೆ ತಪ್ಪು ಅಂದರೆ ತಪ್ಪೇ ಬಟ್ ಆ ತಪ್ಪು ತಪ್ಪಿಲ್ಲ ಅಂತ ಗೊತ್ತಾದಾಗ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅವನು ಓಕೆ ಸೊ ಆ ರೀತಿ ಹೋಗ್ತಾ ಇರುತ್ತೆ ಸಿನಿಮಾ ತುಂಬ ಸರ್ಪ್ರೈಸ್ ಆಗಿ ಸಸ್ ಜರ್ನಿ ಅಂದರೆ ಜರ್ನಿ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಈ ಲಕ್ಷ್ಮೀಲಿ ಬೆಂಗ್ಳೂರಿಂದ ಹಾಂಕಾಂಗ್ ಹೋಗುತ್ತೆ ಓಹ್ ಬ್ಯಾಂಗ್ಳೂರು ಟು ಹಾಂಕಾಂಗ್ ಹಾಂಕಾಂಗೇ ಸೊ ಎರಡು ಕಂಟ್ರೀಲಿ ಶೂಟ್ ಆಗಿದೆ ಅಲ್ಲಿ ಎಷ್ಟು ದಿನ ಶೂಟ್ ಮಾಡಿದರೆ ಒಂದು ಒಂದು ಹದಿನೈದು ದಿವಸ ಹದಿನಾರು ದಿವಸ ಶೂಟ್ ಮಾಡಿದೆ ಓಕೆ ಫಿಫ್ ಫೋರ್ಟೀನ್ ಫಿಫ್ಟೀನ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಹಾಂಕಾಂಗ್ ಯಾಕಂದರೆ ಸಾಮಾನ್ಯವಾಗಿ ಬರೀ ಸಾಂಗ್ಸ್ಗೋಡ್ ಬಂದ್ಬಿಡ್ತೀವಿ ಬಟ್ ಇದನ್ನು ನಾವು ಹೀರೋಯಿನ್ನು ನಾವು ಆಮೇಲೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಒಂದು ನಾಲ್ಕೈದು ಜನ ಒಂದು ವಿನ್ಸೆಂಟ್ ಅಂತ ಒಂದು ಹೊಸ ಆರ್ಟಿಸ್ಟು ಒಂದು ಇಂಟ್ರೊಡ್ಯೂಸ್ ಮಾಡಿದೀವಿ ಆಮೇಲೆ ರವಿ ಕಾಳೆ ಅವರು ರಂಗಾಯಣ್ ರಘು ಅವರು ಆ್ಯಂಡ್ ಸಾಕಷ್ಟು ಜನ ಆಮೇಲೆ ಐ ಥಿಂಕ್ ಲಾಟ್ ಆಫ್ ಪೀಪಲ್ ಹಾವ್ ಕಮ್ ಇಷ್ಟು ಜನ ಇಟ್ಕೊಂಡು ಒಂದು ತರ್ಟಿ ಫೈವ್ ಫಾರ್ಟಿ ಮೆಂಬರ್ಸ್ ಹೋಗಿದ್ದೀವಿ ಅಲ್ಲಿ ಆ್ಯಕ್ಷನ್ ಬ್ಲಾಕ್ ಇತ್ತು ಸೀನ್ಸ್ಗಳಿತ್ತು ನೈಟ್ ಎಫೆಕ್ಟ್ ಸೀನ್ಸ್ಗಳಿತ್ತು ರೋಡ್ಲಿ ಮೇಯ್ನ್ ಮೈನ್ ಬಿಸಿ ಏರಿಯಾ ಮೇ ರೋಡ್ಲಿ ಶೂಟ್ ಮಾಡಿದ್ದೀವಿ ಅಂದರೆ ವಿತ್ ವೆಹಿಕಲ್ಸ್ಲಿ ಡ್ರೈವಿಂಗ್ಲೇ ಸೀನ್ಸ್ ಶೂಟ್ ಮಾಡಿದ್ದೀವಿ ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನೋ ಬಡಿ ಕೆನ್ ಎಕ್ಸ್ಪೆಕ್ಟ್ ಅಷ್ಟು ಈಸಿಯಾಗಿ ಶೂಟ್ ಮಾಡೋಂಥದ್ದು ಬಟ್ ಆ ಸ್ಟ್ರೈನಲ್ಲಿ ಕಾಣುತ್ತೆ ಆ ಒಂದು ಶ್ರಮ ಏನು ವಿಷುವಲ್ ಟ್ರೀಟ್ ಅಂತೀವೋ ಎಲ್ಲೊಂದು ಕಡೆ ಕಾಂಪ್ರಮೈಝಾಗಿ ಶೂಟ್ ಮಾಡಿದ್ದಿಲ್ಲ ನೋಡಿದಾಗ ಜನ ಎಸ್ ಇಟ್ ಈಸ್ ಇಟ್ ಇಸ್ ಇದೇ ಬೇಕು ಅಂತ ಹೋಗ್ಬಿಟ್ಟು ಕಣ್ಣಿಗೆ ನಮ್ಮ ನಮಗೆ ಅನಿಸುತ್ತೆ ಇದು ಶಿವಣ್ಣನ ಸಿನಿಮಾ ಶಿವಣ್ಣ ಪ್ರೈಸ್ ಮಾಡಬೇಕು ಅಂದ್ಕೋತಾರೆ ನನಗೆ ನೋಡಿದಾಗ ಭಾಳ ಖುಷಿ ಆಯಿತು ತೃಪ್ತಿ ಆಯಿತು ನಾನು ಹೇಳಿದೆ ಪ್ರೊಡ್ಯೂಸರ್ಗೆ ಹೇಳಿದೆ ಡೈರೆಕ್ಟರ್ ಹೇಳಿದೆ ಸರ್ ಭಾಳ ಖುಷಿ ಆಯಿತು ಸರ್ ರಂಗಾಯಣ ರಘವರು ಸಿಗಿದೆ ರಂಗಾಯಣ್ ರಘವ ಏನೋ ಹಂಗೆ ಬಂದಿದೆ ಪಿಕ್ಚರ್ ತುಂಬ ಚೆನ್ನಾಗಿ ಅದು ಆ ಇದು ಬೇಕು ಸೊ ದಟ್ ಶ್ರಮ ಕಾಣುತ್ತೆ ಸಿನಿಮಾದಲ್ಲಿ ಇನ್ನು ಮುಂದೆ ಜನ ಜನಗಳ ಮಧ್ಯೆ ಹೋಗ್ಬೇಕು ಜನ ಏನತ್ತರ ಅದು ಕೇಳಬೇಕು ಬಟ್ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ತುಂಬ ಸ್ಯಾಟಿಸ್ಫೈ ಆಗಿದೆ ಸುಮಾರು ಇದು ಎಷ್ಟು ಅಂದರೆ ಈಗ ನೀವು ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ರಲ್ಲ ಹಾಂಕಾಂಗಲ್ಲಿ ಇದು ಸಿನಿಮಾದಲ್ಲಿ ಎಷ್ಟೊತ್ತಿರುತ್ತೆ ಯಾವ ಥರ ಆಲ್ಮೋಸ್ಟ್ ಸೆಕೆಂಡ್ ಹಾಫ್ ಫುಲ್ಲಾಗಿ ಅದೇ ಬರೋದು ಸೆಕೆಂಡ್ ಹಾಫ್ ಫುಲ್ ಹಾಂಕಾಂಗ್ ಫಸ್ಟ್ ಹಾಫ್ ಓನ್ಲಿ ಇನ್ ಇಂಡಿಯಾ ಇಂಡಿಯಾ ಸೊ ಆ ಜರ್ನಿ ಮುಂದಕ್ಕೆ ಹೋದಾಗ ಹಾಂಕಾಂಗಲ್ಲಿ ಏನು ನಡೆಯುತ್ತೆ ಏನು ಅನ್ನೋದು ಅಲ್ಲೇ ಒಂದು ಕ್ಯೂರಿಯಾಸಿಟಿ ಸಸ್ಪೆನ್ಸ್ ಬಿಲ್ಡ್ ಆಗುತ್ತೆ ಅನ್ಸುತ್ತೆ ಸೊ ತುಂಬ ತ್ರಿಲಿಂಗ್ ಆಗಿರುತ್ತೆ ಅನ್ಸುತ್ತೆ ಈಗ ಖಂಡಿತ ನೆಕ್ಸ್ಟ್ ನವೆಂಬರ್ ಫಸ್ಟ್ ಹಾರ್ಡ್ ರಿಲೀಸ್ ಮಾಡ್ತಾ ಇದ್ರ ಸಾಂಗ್ ರಿಲೀಸ್ ಮಾಡಿದ್ಮೇಲೆ ಜನ ಕೇಳಕ್ಕಂತೂ ಇನ್ನೂ ಒಂದು ವಾರ ಟ್ರೈ ಟೈಮ್ ಇದೆ ಬಟ್ ಅವ್ರು ಕೇಳೋಕ್ಕಿಂತ ಮುಂಚೆ ಸಾಂಗ್ಸ್ಗಳು ತುಂಬ ಚೆನ್ನಾಗಿತ್ತು